ಮುಂದುವರೆದು ಬೆಂಗಳೂರಿನಲ್ಲಿ ಬೆಳೀತಾ ಇರತಕ್ಕಂಥ ನಗರ, ಇದರಲ್ಲಿ ಅವಶ್ಯಕತೆಗಳು ಸಹ ಬೆಳೀತಾ ಇರ್ತವೆ. ಇಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಸಂಚಾರದ್ದೇ ದೊಡ್ಡ ಸಮಸ್ಯೆ, ಟ್ರಾಫಿಕ್ದೇ ದೊಡ್ಡ ಸಮಸ್ಯೆ. ತಮಗೆ ಗೊತ್ತಿರೋ ಹಾಗೆ ಈ ಟ್ರಾಫಿಕ್ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಮೆಟ್ರೋ ಒಂದು ಸೂಕ್ತವಾದಂತಹ ಪರಿಹಾರ ಕ್ರಮ. ಈಗಾಗಲೇ ಮೆಟ್ರೋ ಫೇಸ್ ಒನ್ನು, ಫೇಸ್ ಟೂ ಕಂಪ್ಲೀಟ್ ಆಗಿದೆ. ಫೇಸ್ ಟೂ ಎ, ಫೇಸ್ ಟೂ ಬಿ ಇನ್ನು ಒಂದೆರಡು ವರ್ಷದಲ್ಲಿ ಕಂಪ್ಲೀಟ್ ಆಗುವಂಥದ್ದು ಇದೆ. ಇದೇ ಸಂದರ್ಭದಲ್ಲಿ ಭವಿಷ್ಯದ ಅವಶ್ಯಕತೆಯನ್ನು ಗಮನದಲ್ಲಿಟ್ಟುಕೊಂಡು ಮೆಟ್ರೋ ಫೇಸ್ ಥ್ರೀಗೆ ಕೂಡ ಇವತ್ತು ಸಂಪುಟ ಒಪ್ಪಿಗೆ ಕೊಟ್ಟಿದೆ. ಅದರಲ್ಲಿ ಮುಖ್ಯವಾಗಿ ಎರಡು ಕಾರಿಡಾರ್ ರೂಟುಗಳನ್ನು, ಎರಡು ಮಾರ್ಗಗಳನ್ನು ಫೇಸ್ ಥ್ರೀನಲ್ಲಿ ಕೈಗೆತ್ಕೊಳ್ಳೋದಕ್ಕೆ ಇವತ್ತು ಒಪ್ಪಿಗೆ ಕೊಟ್ಟಿದ್ದೇವೆ. ಒಂದು ಔಟರ್ ರಿಂಗ್ ರೋಡ್ ಏನಿದೆ, ಅಂದರೆ ತಮಗೆ ಗೊತ್ತಿರೋ ಹಾಗೆ ಜೆ ಪಿ ನಗರ ಈಗ ಸಿಲ್ಕ್ ಬೋರ್ಡ್ ಜಂಕ್ಷನ್ನಿಂದ ಈ ಕಡೆ ಹೆಬ್ಬಾಳದವರೆಗೆ ಟೂ ಎ ಮತ್ತು ಬಿನಲ್ಲಿ ಕೆಲಸ ನಡೆದಿದೆ. ಸೊ ಸಿಲ್ಕ್ ಬೋರ್ಡ್ ಜಂಕ್ಷನ್ನು ಹಾಗೂ ಜೆ ಪಿ ನಗರದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ಗೂ ಒಂದು ಲೈನ್ ಆಗಿದೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ನಿಂದ ಒಂದು ಲೈನು ಹೆಬ್ಬಾಳ ಫ್ಲೈಓವರ್ವರೆಗೂ ಬರ್ತಾ ಇದೆ. ಈಗ ಬ್ಯಾಲೆನ್ಸ್ ಇರತಕ್ಕಂಥದ್ದು ಹೆಬ್ಬಾಳ ಫ್ಲೈಓವರಿಂದ ಹೀಗೆ ಮುಂದುವರೆದು ವಾಪಸ್ಸು ಜೆ ಪಿ ನಗರದವರೆಗೆ ಬಂದು ಸೇರುವಂಥ ಆ ಭಾಗ ಏನಿದೆ ಅದು ಇಲ್ಲಿವರೆಗೂ ಕೂಡ ಸೇರಿರಲಿಲ್ಲ. ಈಗ ಅದು ಸುಮಾರು 32.15 ಕಿಲೋಮೀಟರ್, 32.15 ಕಿಲೋಮೀಟರ್ಸ್ ಹೆಬ್ಬಾಳ ಫ್ಲೈಓವರಿಂದ ನಮ್ಮ ಗೊರಗುಂಟೆಪಾಳ್ಯ ತುಮಕೂರು ರೋಡನ್ನು ದಾಟಿ, ಮಾಗಡಿ ರೋಡನ್ನು ದಾಟಿ, ಮೈಸೂರು ರೋಡನ್ನು ದಾಟಿ ಜೆ ಪಿ ನಗರದವರೆಗೆ ಆ ಒಂದು ಕಾರಿಡಾರ್ ಒಳಗೊಂಡು, ಹಾಗೆ ವಿಜಯನಗರದ ಹತ್ರ ಹೊಸಳ್ಳಿ ಏನಿದೆ ಆ ಹೊಸಳ್ಳಿಯಿಂದ ಮಾಗಡಿ ರಸ್ತೆಯಲ್ಲಿ ಕಡಬಗೆರೆವರೆಗೆ ಸುಮಾರು 12.5 ಕಿಲೋಮೀಟರ್, ಇವೆರಡೂ ಮಾರ್ಗಗಳನ್ನು ಒಳಗೊಂಡಂತಹ ಮೂರನೇ ಹಂತದ ಮೆಟ್ರೋ ಯೋಜನೆ ಸುಮಾರು 15,611 ಕೋಟಿ ವೆಚ್ಚದಲ್ಲಿ ಕೈಗೆತ್ಕೊಳ್ಳಿಕ್ಕೆ ಸಂಪುಟ ಇವತ್ತು ಒಪ್ಪಿಗೆಯನ್ನು ಕೊಟ್ಟಿದೆ. 15,611 ಕೋಟಿ ವೆಚ್ಚದಲ್ಲಿ ಕೈಗೆತ್ಕೊಳ್ಳಿಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. ಪ್ರಸ್ತಾವನೆ ಪ್ರಕಾರವಾಗಿ 2028ಕ್ಕೆ ಇದನ್ನು ಚಾಲನೆಗೆ ತರಬೇಕು ಅಂತ BMRCLನವರು ಸಂಪುಟದ ನೋಟಲ್ಲಿ ವ್ಯಕ್ತ ಮಾಡಿದ್ದಾರೆ. ಆದರೆ 28, ಆದರೆ ನಿಮಗೆ ನಮಗೆ ಎಲ್ಲ ಗೊತ್ತಿದೆ, ಯಾವುದು ಇಲ್ಲಿವರೆಗೆ ಮೆಟ್ರೋಲ್ಲಿ ನಾವು ಅಂದ್ಕೊಂಡಂತಹ ಕಾಲಮಿತಿಯಲ್ಲಿ ಮಾಡಲಿಕ್ಕೆ ಆಗಿಲ್ಲ. ಸೊ ಅವರು ಹೇಳಿದ್ದನ್ನು ನಾನು ನಿಮಗೆ ಹೇಳಲಿಕ್ಕೆ ನನಗೂ ಸ್ವಲ್ಪ ಇದೆ. ಬಟ್ ಆ್ಯಸ್ ಪ್ರಪೋಸ್ಡ್ 28ಗೆ ಕಂಪ್ಲೀಷನ್ನು ಪ್ರಸ್ತಾಪಿಸಲಾಗಿದೆ. ಆದಷ್ಟು ಸಮಯಕ್ಕೆ ಪೂರ್ಣ ಮಾಡಬೇಕಾಗತ್ತೆ ಇದು, ಯಾಕೆಂದರೆ ಬೆಂಗಳೂರಿನ ಟ್ರಾಫಿಕ್ ಜಾಮ್ ಸಮಸ್ಯೆಗೆ ಭಾಗಶಃ ಪರಿಹಾರ ಅಂತೇಳಿದರೆ ಮೆಟ್ರೋ ಮುಖಾಂತರನೇ ಆಗಬೇಕು. ಇವೆಲ್ಲ ಮೆಟ್ರೋ ಕಂಪ್ಲೀಟ್ ಆದರೆ ಸ್ವಲ್ಪ ಓವರಾಲ್ ರೈಡರ್ಶಿಪ್ಪು ಕೂಡ ಜಾಸ್ತಿ ಆಗುತ್ತೆ, ಬೇರೆ ರೂಟುಗಳಲ್ಲೂ ಜಾಸ್ತಿ ಆಗುತ್ತೆ, ಬರೀ ಆ ರೂಟಲ್ಲಷ್ಟೇ ಅಲ್ಲ. ಸೊ ಕನೆಕ್ಟಿವಿಟಿ ಹೆಚ್ಚಾಗಬೇಕು ಅನ್ನುವಂಥದ್ದು. ಆ ದೃಷ್ಟಿಯಿಂದ ಸಂಪುಟ ಇವತ್ತು ಭಾಳ ಸಂತೋಷದಿಂದ ಮೂರನೇ ಹಂತದ ಯೋಜನೆಗೆ ಒಪ್ಪಿಗೆಯನ್ನು ಕೊಟ್ಟಿದೆ. ಇದರಲ್ಲಿ 80%-85% ಹಣ ರಾಜ್ಯ ಸರ್ಕಾರವೇ ಕೊಡುತ್ತೆ, ಒಂದು 13-15% ಅಷ್ಟು ಸೆಂಟ್ರಲ್ ಗೌರ್ಮೆಂಟಿಂದ ಬರಬಹುದು. ಇನ್ನು ಉಳಿದ 80-85% ರಾಜ್ಯ ಸರ್ಕಾರ ಮಾಡುತ್ತೆ. ಇನ್ನು ಮೂರನೇದು 32+12.5, ಎರಡೂ ಸೇರಿದರೆ 44.65. ಹೌದು ಹೌದು. ಈಗ ಜೆ ಪಿ ನಗರದಿಂದ ಸಿಲ್ಕ್ ಬೋರ್ಡ್, ಸಿಲ್ಕ್ ಬೋರ್ಡಿಂದ KRಪುರ, KRಪುರದಿಂದ ಹೆಬ್ಬಾಳದವರೆಗೆ ಇನ್ನೇನು ಇನ್ನೊಂದು 2 ವರ್ಷದಲ್ಲಿ ಕಂಪ್ಲೀಟ್ ಆಗ್ತಾ ಇದೆ. ಸೊ ಹೆಬ್ಬಾಳದಿಂದ ಹಾಗೆ ಕಂಟಿನ್ಯೂ ಆಗಿ ತುಮಕೂರು ರೋಡ್ ಕ್ರಾಸ್ ಮಾಡಿ, ಹಾಗೆ ರಾಜ್ಕುಮಾರ್ ಅವರ ಸಮಾಧಿ ಅಲ್ಲಿ ಆಸುಪಾಸಿನಿಂದ ಹಾಗೆ ಮುಂದಕ್ಕೆ ಹೋಗಿ ಮಾಗಡಿ ರೋಡ್ ಕ್ರಾಸ್ ಮಾಡಿ, ಮೈಸೂರು ರೋಡ್ ಕ್ರಾಸ್ ಮಾಡಿ, ಕನಕಪುರ ರೋಡ್ ಕ್ರಾಸ್ ಮಾಡಿ ಜೆ ಪಿ ನಗರಕ್ಕೆ ಬಂದು ಜಾಯ್ನ್ ಆಗುತ್ತೆ. ಸೊ ಕಂಪ್ಲೀಟ್ ಕರೆಕ್ಟ್ ರಿಂಗ್ ರೋಡು ಪೂರ್ತಿ ಆಗುತ್ತೆ, ಅದು ಔಟರ್ ರಿಂಗ್ ರೋಡ್ ಸಂಪೂರ್ಣ ಒಂದು ಸುತ್ತು ಬಂದಾಗ ಆಗುತ್ತೆ. ಅದೇ ಕಾನ್ಸೆಪ್ಟ್ ಆಗುತ್ತೆ, ಹಾಗೆ ಆಗುತ್ತೆ, ಲ್ಯಾಂಡ್ ಅಕ್ವಿಸಿಷನ್ ಬಂದೇ ಬರುತ್ತೆ.
ಇಲ್ಲ ಅದು ಇನ್ನೂ ಟೆಂಡರು ಈಗ ಎಸ್ಟಿಮೇಟ್ ಅಲ್ಲಿ ಆಮೇಲೆ ಗೊತ್ತಾಗುತ್ತೆ ಆ ಡೀಟೇಲ್ಸ್. ಫೀಸಿಬಿಲಿಟಿ ಮಾಡಿದ್ದಾರೆ, ಫೀಸಿಬಿಲಿಟಿನೂ ಆಗಿದೆ, ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿ ಅಪ್ರೂವಲ್ ಆಗಿನೂ ಬಂದಿದೆ. ಸೊ